ಸ್ನೇಹಿತರೆ ನನಗೆ ತುಂಬಾ ಜನ ಕೇಳ್ತಾ ಇರ್ತಾರೆ ಏನಂತಂದ್ರೆ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಎಕ್ಸ್ಪೈರಿ ಡೇಟ್ ಏನು ಅಂತ ಕೇಳ್ತಾ ಇರ್ತಾರೆ ಸೊ ಇದನ್ನ ಹೈಲೈಟ್ ಮಾಡಿ ತೋರಿಸಿ ನಮಗೆ ಗೊತ್ತಾಗಲ್ಲ ಹಾಗೆ ಅಂತ ಹೇಳ್ತಾರೆ ಸ್ನೇಹಿತರೆ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂತಂದ್ರೆ ನೀವು ಇವಾಗ ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡು ಡ್ರೈವರ್ ಬಂದು ಬೈದ್ರೆ ಏನು ಪ್ರಯೋಜನ ಇಲ್ಲ ಸ್ನೇಹಿತರೆ ಯಾಕಂತಂದ್ರೆ ನಿಮ್ಮ ಮನಸ್ಸಲ್ಲಿ ನೀವು ಬೈಕ್ ಹೋಗುದು ಇವರು ಇದನ್ನ ಹೈಲೈಟ್ ಮಾಡಿ ತೋರಿಸಲ್ಲ ಅಂತ ಬಟ್ ನಾನು ಎಷ್ಟೋ ವಿಡಿಯೋಗಳನ್ನ ಮಾಡಿರ್ತೀನಿ ಅದನ್ನ ನೀವು ನೋಡೋದಿಲ್ಲ ನಾನು ನೋಡಿದ್ರೂ ಕೂಡ ಅಟ್ಲೀಸ್ಟ್ ಫಾಲೋ ಮಾಡ್ಕೊಳ್ಳೋದಾಗ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾಗ್ಲಿ ಮಾಡಿದ್ರೆ ಅದು ನಿಮ್ಗೆ ನೋಟಿಫಿಕೇಶನ್ ಇಮಿಡಿಯೇಟ್ ಬರುತ್ತೆ ನಾನು ಪದೇ ಪದೇ ಇದನ್ನ ಹೇಳೋದಕ್ಕೆ ಹೋಗೋದೇ ಇಲ್ಲ ಯಾಕಂತಂದ್ರೆ ನಾನು ಮಾಡ್ತಿರುವಂತ ಕಂಟೆಂಟ್ ಏನಿದೆ ಇದು ಯಾವುದೇ ರೀತಿಯಾದ ನನಗೆ ಉಪಯೋಗ ಆಗ್ಬೇಕು ಅಥವಾ ನಾನು ಕೂಡ ದುಡ್ಡು ಗಿಡ್ ಮಾಡಬೇಕು ಅಂತ ನಾನು ಮಾಡ್ತಾ ಏನೋ ಕನ್ನಡಿಗರ ಸೇವೆ ಮಾಡಬೇಕನ್ನೋ ಕಾರಣದಿಂದಾಗಿ ನಾನು ಮಾಡ್ತಾ ಇದ್ದೀನಿ ಆರು ತಿಂಗಳು ಹಿಂದೆ ಬಿಟ್ಟಿರುವಂತ ವಿಡಿಯೋಗೆ ಇವಾಗ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ಅಂದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗ ಕೇಳ್ತಾ ಇದ್ದಾರೆ ಮತ್ತೆ ಅದು ಎಕ್ಸ್ಪೈರಿ ಡೇಟ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ಸ್ನೇಹಿತರೆ ಇವಾಗ ನಾನು ಪಕ್ಕದಲ್ಲಿ ಸ್ಕ್ರೀನ್ ಹಾಕ್ತೀನಿ ಕಂಪ್ಲೀಟ್ ಆಗಿ ನೀವು ನೋಡಬಹುದು ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೋಡಬಹುದು ಇದು ಇದು ನಾನು ಕ್ಯಾಶ್ ಸರ್ಟಿಫಿಕೇಟ್ನ ತಗೊಂಡಿದ್ದೀನಿ ಸ್ನೇಹಿತರೆ ನಿಮಗೆ ಸ್ಯಾಂಪಲ್ಗೋಸ್ಕರ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಕೆಳಗಡೆ ಈ ಒಂದು ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ದಿಸ್ ಸರ್ಟಿಫಿಕೇಟ್ ಈಸ್ ವ್ಯಾಲಿಡ್ ಫಾರ್ ಲೈಫ್ ಟೈಮ್ ಅಂತ ಅಂದರೆ ಇದು ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದು ಅದ್ರ ಅದ್ರದ್ದು ದಿನಾಂಕನೂ ಕೂಡ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಈ ಒಂದು ದಿನಾಂಕ ಏನಿದೆ ಇಲ್ಲಿ ಅದನ್ನು ಕೊಟ್ಟಿದ್ದಾರೆ ಸೊ ನೋಡ್ಬೋದು ಇಲ್ಲಿ ಈ ದಿನಾಂಕನ ಕೊಟ್ಟಿದ್ದಾರೆ ಬಟ್ ಇದೇನಾಗುತ್ತೆ ಅಂತಂದರೆ ಇದು ಕ್ಯಾಶ್ ಸರ್ಟಿಫಿಕೇಟು ನಿಮಗೆ ಜೀವಿತವಾದಿಯವರೆಗೂ ಕೊಟ್ಟಿರ್ತಾರೆ ಅಂದರೆ ನೀವು ಸಾಯೋವರೆಗೂ ಕೂಡ ಈ ಒಂದು ಸರ್ಟಿಫಿಕೇಟ್ ಇರುತ್ತೆ ಸೊ ನಿಮ್ಗೆ ಏನಾದರೂ ಹಾಳೋದಾಗ ಅಥವಾ ಏನಾದ್ರೂ ಏನಾದರೂ ಇದಾದಾಗ ಪ್ರಾಬ್ಲಮ್ ಆದಾಗ ಈ ಒಂದು ಸರ್ಟಿಫಿಕೇಟ್ ಏನಾದರೂ ಹೋದಾಗ ಸೊ ನೀವು ಅದನ್ನು ಬೇರೆ ಒಂದು ಡೂಪ್ಲಿಕೇಟ್ ಕಾಪಿನೂ ತೊಗೋಬೋದು ಇದು ಕ್ಯಾಶ್ ಸರ್ಟಿಫಿಕೇಟು ಬಟ್ ಇನ್ಕಮ್ ಸರ್ಟಿಫಿಕೇಟ್ ಆ ರೀತಿಯಾಗಲ್ಲ ನಿಮಗೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಏನು ಕ್ಯಾರ್ಸ್ ದ ಸರ್ಟಿಫಿಕೇಟ್ ಈಸ್ ವ್ಯಾಲಿಡ್ ಫಾರ್ ಲೈಫ್ ಟೈಮ್ ಅಂತ ಏನಿದೆ ಇಲ್ಲಿ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಬಂದು ನಿಮಗೆ ಐದು ವರ್ಷದವರೆಗೆ ಅಂತ ಇರುತ್ತೆ ಸೊ ಅಂದರೆ ಈ ಸರ್ಟಿಫಿಕೇಟ್ ನಿಮಗೆ ಐದು ವರ್ಷದವರೆಗೆ ಮಾತ್ರ ಇರುತ್ತೆ ಅಂತ ಇರುತ್ತೆ ಸೊ ಅವಾಗ ನೀವು ಏನು ಮಾಡ್ಬೇಕಂತಂದರೆ ಇದರಲ್ಲಿ ಎಕ್ಸ್ಪೈರಿ ಡೇಟ್ ಕೊಟ್ಟಿಲ್ಲ ಸೊ ತುಂಬ ಜನ ಕೇಳೋದು ಇದನ್ನೇ ಎಕ್ಸ್ಪೈರಿ ಡೇಟ್ ಇಲ್ಲಿ ಎಕ್ಸ್ಪೈರಿ ಡೇಟ್ ಇಲ್ಲಿ ಅಂತ ಸೊ ಎಕ್ಸ್ಪೈರಿ ಡೇಟ್ ಕೊಡೋದಿಲ್ಲ ಇಲ್ಲೇನು ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ನಿಮಗೆ ಒಂದು ದಿನಾಂಕ ಕೊಟ್ಟಿದ್ದಾರೆ ಇಲ್ಲಿ ಎರಡು ಸ ನಾಲ್ಕು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಇದೇ ರೀತಿಯಾಗಿ ನೀವು ಇದನ್ನು ಐದು ವರ್ಷದ ತನಕ ನೀವು ಕೌಂಟ್ ಮಾಡಬೇಕಾಗುತ್ತೆ ಅಂದರೆ ಇವಾಗ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕಕ್ಕೆ ನೀವು ಇದನ್ನು ರಿನಿವಲ್ ಮಾಡಬೇಕಂದ್ರೆ ಬೇರೆ ಇದು ಇನ್ಕಮ್ ಸರ್ಟಿಫಿಕೇಟ್ನ ನೀವು ತಗೋಬೇಕಾಗುತ್ತೆ ರಿನಿವಲ್ ಮಾಡಿ ಸೊ ಈ ರೀತಿಯಾಗಿರುತ್ತೆ ಎಕ್ಸ್ಪೈರಿ ಡೇಟ್ ಅಂತ ಏನು ಕೊಡೋದಕ್ಕೆ ಬರೋದಿಲ್ಲ ಕೊಡೋದು ಇಲ್ಲ ಇವರು ಸೊ ಇದ್ರ ಮುಖಾಂತರ ನೀವು ಆ ಒಂದು ಇದನ್ನು ಕೌಂಟ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ದಿನಾಂಕ ಏನು ಕೊಟ್ಟಿದಾರಲ್ವಾ ಡೇಟು ಅಂದರೆ ಈ ಒಂದು ಸರ್ಟಿಫಿಕೇಟು ಇಶ್ಯೂ ಆಗಿರುವಂಥ ದಿನಾಂಕ ಇದು ಸೊ ಇದನ್ನು ನೀವು ಲೆಕ್ಕ ಹಾಕೊಂಡು ಅದರ ಇನ್ನು ಐದು ವರ್ಷ ಕಳೆದ ಮೇಲೆ ಯಾವ ದಿನಾಂಕಕ್ಕೆ ಬರುತ್ತೆ ಆ ದಿನಾಂಕದಲ್ಲಿ ಹೋಗಿ ನೀವು ಈ ಒಂದು ನೀವೊಂದು ಈ ಒಂದು ಸರ್ಟಿಫಿಕೇಟನ್ನ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇವಾಗ ನಿಮಗೆ ಸಂಪೂರ್ಣವಾದ ಒಂದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸಂಪೂರ್ಣವಾಗಿ ಸೊ ಇನ್ನೂ ಕೂಡ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ನೋಡಿ ಇವತ್ತೆಷ್ಟು ಡೇಟು ಇವತ್ತು ಇಪ್ಪತ್ತೇಳನೇ ತಾರೀಕು ಸೊ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಲ್ವಾ ಇದನ್ನ ಐದು ವರ್ಷ ನಂತರದಲ್ಲಿ ಎಷ್ಟಾಗಿರುತ್ತೆ ಇದೇ ದಿನಾಂಕ ನೀವು ಇವತ್ತು ಒಂದು ಡೇ ಇನ್ಕಮ್ ಸರ್ಟಿಫಿಕೇಟ್ನ ತಗೊಳ್ತೀರಿ ಐದು ವರ್ಷ ಆದ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತೊಂಬತ್ತು ಇಪ್ಪತ್ತೇಳನೇ ತಾರೀಕು ಐದನೇ ತಿಂಗಳಾಗಿರುತ್ತೆ ಅಲ್ಲಿಗೆ ಎಕ್ಸ್ಪೈರಿ ಡೇಟ್ ಮುಗಿದೋಗಿದೆ ಅಂದ್ರೆ ಅದರ ಒಂದು ವ್ಯಾಲಿಡಿಟಿ ಮುಗಿದಿದೆ ಅವಾಗ ನೀವು ಬೇರೆ ಬೇರೆ ಒಂದು ಇನ್ಕಮ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬೇಕು ಅಂದ್ರೆ ರಿನಿವಲ್ ಮಾಡಿಸ್ಬೇಕು ಈ ರೀತಿಯಾಗಿ ನಿಮಗೆ ದಿನಾಂಕ ಅಂದ್ರೆ ಎಕ್ಸ್ಪೈರಿ ಡೇಟ್ ಈ ರೀತಿಯಾಗಿ ಇರುತ್ತೆ ಸೊ ಅವರು ಎಕ್ಸ್ಪೈರಿ ಡೇಟ್ ಕೊಡೋದಿಲ್ಲ ಒಂದು ದಿನಾಂಕನ ಕೊಡ್ತಾರೆ ಅಂದ್ರೆ ಇಶ್ಯೂ ಆಗಿರುವಂತ ದಿನಾಂಕನ ಕೊಡ್ತಾರೆ ಅದರಿಂದ ಐದು ವರ್ಷ ಆದ ನಂತರದಲ್ಲಿ ನೀವೇ ಹೋಗಿ ಮಾಡಿಸ್ಬೇಕಾಗುತ್ತೆ ಇವಾಗ ಸಂಪೂರ್ಣವಾಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಆದ್ರೆ ಇವರು ಒಂದು ಆರು ತಿಂಗಳು ಹಿಂದೆ ಮಾಡಿರುವಂತಹ ವಿಡಿಯೋಗೆ ಕಮೆಂಟ್ ಮಾಡಿದ್ರು ಸೊ ಅವರಿಗೆ ಹೇಳ್ತೇನೆ ಇದ್ದೀನಿ ಟೆಲಿಗ್ರಾಮ್ ಗ್ರೂಪ್ ಜಾಯ್ ನಾನು ನಿಮಗೆ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಕಳಿಸ್ತೀನಿ ಅದರಲ್ಲಿ ನಿಮ್ಗೆ ಸಂಪೂರ್ಣವಾದ ಒಂದು ವಿವರ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಗೊತ್ತಾಗ್ತಾ ಇಲ್ಲ ಸೊ ಇವತ್ತು ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ಇವತ್ತು ವೀಡಿಯೋ ವಿಡಿಯೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಅದೇ ರೀತಿಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ಕಮೆಂಟಿಗೂ ಕೂಡ ನಾನು ವಿಡಿಯೋ ಮಾಡಲಿಕ್ಕೆ ಆಗಲ್ಲ ಯಾಕಂತಂದ್ರೆ ನನಗೆ ಒಂದು ಯೂಟ್ಯೂಬಲ್ಲಿ ಅಲ್ಲಿ ಒಂದು ವಿಡಿಯೋ ಹಾಕ್ಬೇಕಂತಂದ್ರೆ ಬೆಳಿಗ್ಗೆಯಿಂದ ಸಂಜೆ ತನಕ ಎಡಿಟಿಂಗ್ ಮತ್ತೆ ರೆಕಾರ್ಡಿಂಗ್ ಇದೆಲ್ಲ ಮಾಡಬೇಕಾಗುತ್ತೆ ಆ ಕಾರಣದಿಂದಾಗಿ ನಿಮಗೆ ನೀವು ಏನಾದರೂ ಸಬ್ಸ್ಕ್ರೈಬ್ ಆಗಿ ಅಥವಾ ಫಾಲೋ ಮಾಡ್ಕೊಂಡಿದ್ರೆ ನಿಮ್ಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ ನಾನು ತುಂಬಾ ವಿಡಿಯೋಗಳನ್ನ ಮಾಡಿದ್ದೀನಿ ಈ ಒಂದು ಜಾತಿ ದುಡೀಕರಣ ಪತ್ರ ಮತ್ತು ಆದಾಯ ಧ್ಡಢೀಕರಣ ಪತ್ರ ಬಗ್ಗೆ ತುಂಬಾ ವಿಡಿಯೋಗಳನ್ನ ಮಾಡಿದ್ದೀವಿ ಸ್ನೇಹಿತರೆ ಓಕೆ ಸ್ನೇಹಿತರೆ ನೀವು ಕೇಳಿದಕ್ಕೆ ನನಗೆ ಬೇಜಾರಿಲ್ಲ ಯಾಕಂದ್ರೆ ನನಗೂ ಕೂಡ ಅದೇ ರೀತಿಯಾಗಿ ಅನ್ಸಿರುತ್ತೆ ನನ್ಗೆ ಯಾವ್ದಾದ್ರು ಇನ್ಫಾರ್ಮೇಶನ್ ಗೊತ್ತಾಗ್ಲಿಲ್ಲ ಅಂದಾಗ ಇವ್ರು ಏನಕ್ಕೆ ಇದನ್ನ ಹೈಲೈಟ್ ಮಾಡಿಲ್ಲ ಅಂತ ಅನ್ಸುತ್ತೆ ಅದು ಸಹಜ ಏನ್ ಮಾಡ್ಲಿಕ್ಕೆ ಆಗಲ್ಲ ನಿಮ್ಗೆ ಏನಾದ್ರು ತುಂಬಾ ಕೋಪ ಬಂದಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೇನೆ ಇವತ್ತು ಕೂಡ ನನ್ನ ಗೆ ಯಾರಿನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದ್ರೆ ನಾನು ಈ ಒಂದು ಕುಯ್ಯೋದು ಎಳೆಯೋದು ಈ ರೀತಿಯಾಗಿ ಮಾಡೋದಿಲ್ಲ ಅದು ವಿಷಯ ಏನಿದೆ ಅಷ್ಟನ್ನು ಮಾತ್ರ ನಿಮಗೆ ತಲುಪಿಸುವಂತ ಕೆಲಸನ ಮಾಡ್ತಾ ಇದ್ದೀನಿ ಯಾಕಂದ್ರೆ ಪ್ರತಿಯೊಬ್ಬರೂ ಕೂಡ ಇವಾಗ ತುಂಬಾ ಬಿಸಿ ಇರ್ತಾರೆ ಅವರಿಗೆ ಇಮಿಡಿಯೇಟ್ ಆಗಿ ಗೊತ್ತಾಗಬೇಕಾಗಿರುತ್ತೆ ಇನ್ಫಾರ್ಮೇಶನ್ ಆ ರೀತಿಯಾಗಿ ನಾನು ಕೆಲವು ನಿಮಿಷಗಳು ಮಾತ್ರ ವಿಡಿಯೋ ಮಾಡ್ತೀನಿ ಅದರಲ್ಲಿ ಸ್ಟ್ರೈಟ್ ವಿಷಯಗಳೇನಿರುತ್ತೆ ಅದನ್ನು ಮಾತ್ರ ನಿಮಗೆ ತಲುಪಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟ ಓಕೆ ಸ್ನೇಹಿತರೆ ಧನ್ಯವಾದ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ತುಂಬಾ ಹೆಲ್ಪ್ ಆಯ್ತು ಅಂತ ಅನ್ಕೊಳ್ತೀನಿ ಏನೇ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಏನಾದ್ರೂ ಕೂಡ ಗೊತ್ತಾಗ್ಲಿಲ್ಲ ಅಂತಂದ್ರೆ ಟೆಲಿಗ್ರಾಮ್ ಅಲ್ಲಿ ಗ್ರೂಪ್ ನಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಅದರಲ್ಲಿ ಜಾಯ್ನ್ ಆಗಿ ಅಲ್ಲಿ ಜಾಯ್ನ್ ಆದ್ರೆ ನಿಮ್ಗೆ ಏನ್ ಗೊತ್ತಾ ಸೊ ಬೇರೆ ಯೂಟ್ಯೂಬರ್ ಅಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಆಕ್ಚುಲಿ ಅವರ ಒಂದು ಅಂದ್ರೆ ಈ ಪಬ್ಲಿಕ್ಕಿಗೆ ಅಂತ ಹೇಳ್ಬಿಟ್ಟು ಆ ಒಂದು ಟೆಲಿಗ್ರಾಮ್ ಗ್ರೂಪ್ನ ಮಾಡಿಲ್ಲ ಬಟ್ ನಾನಿಲ್ಲಿ ಪಬ್ಲಿಕ್ಕಿಗೆ ನೀವು ಏನು ಬೇಕಾದರೂ ಮೆಸೇಜ್ ಮಾಡ್ಬೋದು ಏನು ಬೇಕಾದರೂ ವೀಡಿಯೋ ಕಳಿಸ್ಬೋದು ನಿಮಗೆ ಡೌಟ್ ಇರುವಂತಹ ವಿಡಿಯೋ ಯಾವ್ದು ಬೇಕಾದರೂ ಕಳಿಸಬಹುದು ನಿಮಗೆ ಡೌಟ್ ಇರುವಂತಹ ಕ್ವಶನ್ ಏನ್ ಬೇಕಾದರೂ ಕೇಳಬಹುದು ಬಟ್ ನನ್ನ ವಿಡಿಯೋನೇ ಮಾಡಬೇಕು ಪರ್ಸನಲ್ ಪ್ರೈವೇಟ್ ಅಕೌಂಟಾಗಿ ನಾನು ಮಾಡಿಲ್ಲ ಪಬ್ಲಿಕ್ ಅಕೌಂಟಾಗಿ ಮಾಡಿದ್ದೀನಿ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಒಂದೇ ಒಂದು ಉದ್ದೇಶದಿಂದ ಸ್ನೇಹಿತರೆ ನಿಮ್ಮ ಜೊತೆ ಆ ಒಂದು ಟೆಲಿಗ್ರಾಮಲ್ಲಿ ಕನೆಕ್ಟ್ ಆಗ್ಬೋದು ನಿಮ್ಮ ನೇರವಾಗಿ ನಿಮ್ಮ ಹತ್ರ ಮಾತಾಡ್ಬೋದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಆ ಒಂದು ಟೆಲಿಗ್ರಾಮ್ ಗ್ರೂಪ್ನ ನಾನು ಪಬ್ಲಿಕ್ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಧನ್ಯವಾದ